ನಮಸ್ಕಾರ ಎಲ್ಲರಿಗೂ, ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಗ್ರಾಮ ಆಡಳಿತಾಧಿಕಾರಿಗೆ ಸಂಬಂಧಪಟ್ಟ ಹಾಗೆ, ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಾಡೆಲ್ ಕ್ವೆಶನ್ ಪೇಪರ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೆ, ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯ ಕ್ವೆಶನ್ಸ್ ಬರ್ಬೋದು ಅಂತ ಹೇಳಿ. ಸೊ ಇದು ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ನಾನು ವಿಡಿಯೋನ ಮಾಡ್ತಾ ಇರೋದು. ಇದು ಎರಡನೇ ಭಾಗದ ವಿಡಿಯೋ. ಮೊದಲನೇ ಭಾಗದ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರಲ್ಲಿ ನಾನು 30 ಕ್ವೆಶನ್ಸನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದು ಮುಂದುವರೆದ ಭಾಗ. ಯಾರೆಲ್ಲ ಮೊದಲನೇ ವಿಡಿಯೋನ ಹೋಗಿ ನೋಡಿಲ್ವೋ, ದಯವಿಟ್ಟು ಹೋಗಿ ನೋಡ್ಕೊಂಬನ್ನಿ. ಸೊ ಬನ್ನಿ, ತಡ ಮಾಡದೆ ಬೇಗ ಬೇಗ ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇ ಕ್ವೆಶನ್ ನೋಡಿ, ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇಸ್ ನಾಟ್ ಕರೆಕ್ಟ್ ಅಂತ ಇದೆ. ಮೊದಲನೇ ಹೇಳಿಕೆ, ಪಂಚಾಯತ್ ರಾಜನ್ನು ಭಾರತದಲ್ಲಿ ಜವಾಹರಲಾಲ್ ನೆಹರು ಸ್ಥಾಪಿಸಿದರು. ಆಪ್ಷನ್ ಬಿ, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಮಧ್ಯಪ್ರದೇಶ. ಆಪ್ಷನ್ ಸಿ, 73ನೇ ಸಂವಿಧಾನದ ತಿದ್ದುಪಡಿಯನ್ನು 1992ರಲ್ಲಿ ಜಾರಿಗೆ ತರಲಾಯಿತು. ಆಪ್ಷನ್ ಡಿ, ತಮಿಳುನಾಡು ದ್ವಿಸದನ ವಿಧಾನವನ್ನು ಅಳವಡಿಸಿಕೊಂಡಿದೆ ಅಂತ ಹೇಳಿ. 4 ಆಪ್ಷನ್ಸಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ, ರಾಂಗ್ ಆಗಿದೆ ಅಂತ ಹೇಳಿದ್ರೆ, ಇಲ್ಲಿ ಆಪ್ಷನ್ ಬಿ ಏನಿದೆ, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಮಧ್ಯಪ್ರದೇಶ, ಇದು ರಾಂಗ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತಂದ ಮೊದಲ ರಾಜ್ಯ ಅಂತ ಹೇಳಿದ್ರೆ ಮಹಾರಾಷ್ಟ್ರ. ಸೊ ಹಾಗಾಗಿ ಆಪ್ಷನ್ ಬಿ ಇದರಲ್ಲಿ ರಾಂಗ್ ಆಗಿ ಇರುವಂಥದ್ದು. 32ನೇ ಪ್ರಶ್ನೆ ನೋಡಿ, ಕೆಳಗಿನ ಯಾವ ವಿಧಿಯು ಪಂಚಾಯತ್ ರಾಜ್ಗೆ ಸಂಬಂಧಿಸಿದೆ, ವಿಚ್ ಆಫ್ ದ ಫಾಲೋವಿಂಗ್ ಆರ್ಟಿಕಲ್ ಇಸ್ ರಿಲೇಟೆಡ್ ಟು ಪಂಚಾಯತ್ ರಾಜ್. ಇಲ್ಲಿ ಆಪ್ಷನ್ ಎ 243ನೇ ವಿಧಿ, ಆಪ್ಷನ್ ಬಿ 324ನೇ ವಿಧಿ, ಆಪ್ಷನ್ ಸಿ 124ನೇ ವಿಧಿ, ಆಪ್ಷನ್ ಡಿ 73ನೇ ವಿಧಿ. ಸೊ ಇಲ್ಲಿ 243ನೇ ವಿಧಿ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ. 33ನೇ ಪ್ರಶ್ನೆ ನೋಡಿ, ಪಂಚಾಯತ್ ರಾಜ್ ಸಂಸ್ಥೆಗಳ ದಕ್ಷತೆಯನ್ನು ಸುಧಾರಿಸಲು ಶಿಫಾರಸು ಮಾಡಲು 1977ರಲ್ಲಿ ಭಾರತ ಸರ್ಕಾರದಿಂದ ಈ ಕೆಳಗಿನ ಸಮಿತಿಗಳಲ್ಲಿ ಯಾವುದು ನೇಮಕಗೊಂಡಿದೆ ಅಂತ ಇದೆ. ಆಪ್ಷನ್ ಎ ಅಶೋಕ್ ಮೆಹ್ತಾ ಸಮಿತಿ, ಆಪ್ಷನ್ ಬಿ ಸರ್ಕಾರಿಯ ಆಯೋಗ, ಆಪ್ಷನ್ ಸಿ ತಾರ್ಕುಂಡೆ ಸಮಿತಿ, ಆಪ್ಷನ್ ಡಿ ಬಲವಂತ್ ರಾಯ್ ಸಮಿತಿ. ಸೊ ಇಲ್ಲಿ ಆನ್ಸರ್ ಏನು, ಅಶೋಕ್ ಮೆಹ್ತಾ ಸಮಿತಿ. ಏನು, 1997ರಲ್ಲಿ ಭಾರತ ಸರ್ಕಾರದಿಂದ ಅಶೋಕ್ ಮೆಹ್ತಾ ಸಮಿತಿ ನೇಮಕಗೊಂಡಿರುವಂಥದ್ದು. ಏನಕ್ಕೋಸ್ಕರ, ಪಂಚಾಯತ್ ರಾಜ್ ಸಂಸ್ಥೆಗಳ ದಕ್ಷತೆಯನ್ನು ಸುಧಾರಣೆ ಮಾಡೋದಕ್ಕೋಸ್ಕರ. 34ನೇ ಪ್ರಶ್ನೆ ನೋಡಿ, ಈ ಕೆಳಗಿನವುಗಳಲ್ಲಿ ಯಾವುವು ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸುಗಳು, ವಿಚ್ ಆಫ್ ದ ಫಾಲೋವಿಂಗ್ ಆರ್ ರೆಕಮೆಂಡೇಷನ್ಸ್ ಆಫ್ ದ ಅಶೋಕ್ ಮೆಹ್ತಾ ಕಮಿಟಿ. ಆಪ್ಷನ್ ಎ, ಪಂಚಾಯತ್ ರಾಜ್ ಸಂಸ್ಥೆಗಳು ಕಡ್ಡಾಯ ಅಧಿಕಾರಿಗಳನ್ನು ಹೊಂದಿರಬೇಕು ತಮ್ಮ ಸ್ವಂತ ಆರ್ಥಿಕ ಸಂಪನ್ಮೂಲಗಳನ್ನು ಸಜ್ಜುಗೊಳಿಸೋದಕ್ಕೋಸ್ಕರ. ದ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಶುಡ್ ಹ್ಯಾವ್ ಕಂಪಲ್ಸರಿ ಪವರ್ ಆಫ್ ಟ್ಯಾಕ್ಸೇಷನ್ ಸೊ ಆ್ಯಸ್ ಟು ಮೊಬಿಲೈಸ್ ದೇರ್ ಓನ್ ಫಿನಾನ್ಷಿಯಲ್ ರಿಸೋರ್ಸಸ್. ಆಪ್ಷನ್ ಬಿ, ಪಂಚಾಯತ್ ರಾಜ್ನ ಎರಡು ಹಂತದ ವ್ಯವಸ್ಥೆಯನ್ನು ಶಿಫಾರಸು ಮಾಡಲಾಗಿದೆ, ರೆಕಮೆಂಡೆಡ್ 3-tier ಸಿಸ್ಟಮ್ ಆಫ್ ಪಂಚಾಯತ್ ರಾಜ್. ಆಪ್ಷನ್ ಸಿ, ಜಿಲ್ಲೆಯಲ್ಲಿ ಯೋಜನೆ ಮಾಡುವ ಜವಾಬ್ದಾರಿಯನ್ನು ಜಿಲ್ಲಾ ಮಟ್ಟದ ಪರಿಷತ್ತಿಗೆ ವಹಿಸಬೇಕು, ಜಿಲ್ಲಾ ಪರಿಷತ್ ಶುಡ್ ಬಿ ಮೇಡ್ ರೆಸ್ಪಾನ್ಸಿಬಲ್ ಫಾರ್ ಪ್ಲಾನಿಂಗ್ ಅಟ್ ದ ಡಿಸ್ಟ್ರಿಕ್ಟ್ ಲೆವೆಲ್. ಆಪ್ಷನ್ ಡಿ ಮೇಲಿನ ಎಲ್ಲವೂ, ಆಲ್ ಆಫ್ ದ ಎಬೋ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ಅಶೋಕ್ ಮೆಹ್ತಾ ಸಮಿತಿಯ ಶಿಫಾರಸುಗಳು ಅಂತ ಬಂದಾಗ ಈ ಮೂರು ಕೂಡ ಆಗುತ್ತೆ. ಆಲ್ ಆಫ್ ದ ಎಬೋ ಏನಿದೆ ಸರಿಯಾದಂತಹ ಆನ್ಸರ್. ನೆಕ್ಸ್ಟು 35ನೇ ಪ್ರಶ್ನೆ, ಸರ್ಕಾರದ ಇತ್ತೀಚಿನ ಮಾಹಿತಿಯ ಪ್ರಕಾರ ಕರ್ನಾಟಕದಲ್ಲಿರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಕ್ರಮವಾಗಿ ಎಷ್ಟಿದೆ ಅಂತ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ದ ಲೇಟೆಸ್ಟ್ ಗೌರ್ಮೆಂಟ್ ಡೇಟಾ, ದ ನಂಬರ್ ಆಫ್ ಜಿಲ್ಲಾ ಪಂಚಾಯತ್ಸ್, ತಾಲೂಕು ಪಂಚಾಯತ್ಸ್ ಆ್ಯಂಡ್ ಗ್ರಾಮ ಪಂಚಾಯತ್ಸ್ ಇನ್ ಕರ್ನಾಟಕ ಆರ್ ರಿಸ್ಪೆಕ್ಟಿವ್ಲಿ ಅಂತ ಇದೆ. ಸೊ ಆಪ್ಷನ್ ನೋಡಿ, ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗಿರುವಂಥದ್ದು, 31,239, ಹಾಗೆ 5,954 ಏನಿದೆ ಸರಿಯಾದಂತಹ ಉತ್ತರ. 36th ಕ್ವೆಶನ್ ನೋಡಿ, ಯಾವ ಸಾಂವಿಧಾನಿಕ ಅನುಚ್ಛೇದವು ಪಂಚಾಯತ್ ಅವಧಿಯನ್ನು ವ್ಯಾಖ್ಯಾನಿಸುತ್ತದೆ, ವಿಚ್ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ ಡಿಫೈನ್ಸ್ ದ ಡ್ಯೂರೇಷನ್ ಆಫ್ ದ ಪಂಚಾಯತ್ ಅಂತ ಇದೆ. ಸೊ ಇದು ಬಹಳನೇ ಈಸಿಯೆಸ್ಟ್ ಕ್ವೆಶನ್. ಆಪ್ಷನ್ ಸಿ ಏನಿದೆ, 243E ವಿಧಿ, ಆರ್ಟಿಕಲ್ 343E ಏನಿದೆ, ಇದಕ್ಕೆ ಸರಿಯಾದಂತಹ ಉತ್ತರ. ಈ ಒಂದು ಆರ್ಟಿಕಲ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಪಂಚಾಯತ್ ಅವಧಿಯನ್ನು ಅಥವಾ ಪಂಚಾಯಿತಿಯ ಬಗ್ಗೆ ಇದು ಡಿಫೈನ್ ಮಾಡುವಂಥದ್ದು. ನೆಕ್ಸ್ಟು 37ನೇ ಪ್ರಶ್ನೆ, ಸಾಂಪ್ರದಾಯಿಕ ಹಿಂದೂ ಸಮಾಜವನ್ನು ವ್ಯಕ್ತಿಯ ಉದ್ಯೋಗದ ಆಧಾರದ ಮೇಲೆ ಡ್ಯಾಶ್ ವರ್ಣಗಳಾಗಿ ವಿಂಗಡಿಸಲಾಗಿದೆ. ಟ್ರೆಡಿಷನಲ್ ಹಿಂದೂ ಸೊಸೈಟಿ ವಾಸ್ ಡಿವೈಡೆಡ್ ಇನ್ ಟು ಡ್ಯಾಶ್ ವರ್ಣಾಸ್ ಬೇಸ್ ಆನ್ ಆಕ್ಯುಪೇಷನ್ ಆಫ್ ಎನ್ ಇಂಡಿವಿಜುವಲ್. ಎಷ್ಟು ವರ್ಣಗಳಾಗಿ ವಿಂಗಡಣೆ ಮಾಡಲಾಗಿದೆ ಅಂತ ಹೇಳಿ. ಸೊ ಆಪ್ಷನ್ ಬಿ 4 ವರ್ಣಗಳಾಗಿ ಅನ್ನೋದು ಸರಿಯಾದಂತಹ ಉತ್ತರ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ 4 ವರ್ಣಗಳಾಗಿ ವಿಂಗಡಣೆ ಮಾಡುವಂಥದ್ದು ವ್ಯಕ್ತಿಯ ಉದ್ಯೋಗದ ಆಧಾರದ ಮೇಲೆ.
ನೆಕ್ಸ್ಟ್ ಕ್ವೆಶನ್ ನೋಡಿ. ಡ್ಯಾಶ್ ನ್ಯಾಯವು ಪ್ರತಿಯೊಬ್ಬರು ದೈನಂದಿನ ಆಹಾರ ಮತ್ತು ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಸಾಕಷ್ಟು ಅವಕಾಶ ಹೊಂದಿರಬೇಕು. Dash justice means that everyone must have sufficient opportunity to earn daily bread and satisfy basic needs ಅಂತ ಇದೆ. ಸೊ ಆಪ್ಷನ್ ಬಿ ಆರ್ಥಿಕ ನ್ಯಾಯ ಏನಿದೆ ಇದು ಸರಿಯಾದಂತಹ ಉತ್ತರ. ಎಕನಾಮಿಕ್ ಜಸ್ಟಿಸ್ ಏನಿದೆ, ಪ್ರತಿಯೊಬ್ಬರು ಕೂಡ ಅವರ ದೈನಂದಿನ ಆಹಾರ ಹಾಗೆ ಮೂಲಭೂತ ಅಗತ್ಯಗಳನ್ನು ಪೂರೈಸ್ಕೊಳ್ಳೋದಕ್ಕೆ ಸಹಾಯ ಮಾಡುವಂಥದ್ದು. ಸೊ ಆಪ್ಷನ್ ಬಿ ಆರ್ಥಿಕ ಅಥವಾ ಎಕನಾಮಿಕ್ ಜಸ್ಟಿಸ್ ಸರಿಯಾದ ಉತ್ತರ. ಇಲ್ಲಿ 39ನೇ ಪ್ರಶ್ನೆ, ಸೀಮಿತ ಪ್ರದೇಶದೊಳಗೆ ಸಾಮಾಜಿಕ ಜೀವನದ ಒಟ್ಟು ಸಂಘಟನೆಯನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಇದೆ. ದ ಟೋಟಲ್ ಆರ್ಗನೈಸೇಷನ್ ಆಫ್ ಸೋಷಿಯಲ್ ಲೈಫ್ ವಿತಿನ್ ಅ ಲಿಮಿಟೆಡ್ ಏರಿಯಾ ಮೇ ಬಿ ಟರ್ಮ್ಡ್ ಆಸ್ ಅಂತ ಇದೆ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ಒಂದು ಸಮುದಾಯವನ್ನು ನಾವು ಏನಂತ ಹೇಳಿ ಕರಿತೀವಿ, ಒಂದು ಸಮುದಾಯವನ್ನು ಏನಂತ ಡಿಫೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೀಮಿತ ಪ್ರದೇಶದ ಒಳಗೆ ಸಾಮಾಜಿಕ ಜೀವನದ ಒಂದು ಸಂಘಟನೆ ಅಂತ ಹೇಳಿ ಸಮುದಾಯವನ್ನು ಡಿಫೈನ್ ಮಾಡಿರುವಂಥದ್ದು, ಅ ಕಮ್ಯುನಿಟಿ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ನೆಕ್ಸ್ಟು 40ನೇ ಪ್ರಶ್ನೆ ನೋಡಿ, ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರಾಥಮಿಕ ಗುಂಪು ಎಂದು ಪರಿಗಣಿಸಲಾಗುವುದಿಲ್ಲ ಅಂತ ಇದೆ. ಸೊ ವಿಚ್ ಆಫ್ ದ ಫಾಲೋವಿಂಗ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆಸ್ ಪ್ರೈಮರಿ ಗ್ರೂಪ್. ಆಪ್ಷನ್ ಎ ಕುಟುಂಬ, ಆಪ್ಷನ್ ಬಿ ಪೀರ್ ಗ್ರೂಪ್, ಆಪ್ಷನ್ ಸಿ ನೆರೆಹೊರೆ ನೇಬರ್ಹುಡ್, ಆಪ್ಷನ್ ಡಿ ಗುಂಪು ಅಥವಾ ಕ್ರೌಡ್ ಅಂತ ಇದೆ. ಸೊ ಇಲ್ಲಿ ಯಾವುದನ್ನು ಪ್ರೈಮರಿ ಗ್ರೂಪ್ ಅಂತ ಹೇಳಿ ನಾವು ಕನ್ಸಿಡರ್ ಮಾಡೋದಿಲ್ಲ ಅಂತ ಹೇಳಿದ್ರೆ, ಕ್ರೌಡ್ ಜನರ ಒಂದು ಕ್ರೌಡ್ ಏನಿರುತ್ತೆ ಅದನ್ನು ನಾವು ಏನು ಮಾಡೋದಿಲ್ಲ, ಪ್ರೈಮರಿ ಗ್ರೂಪ್ ಅಂತ ಹೇಳಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಆಪ್ಷನ್ ಡಿ ಸರಿಯಾದಂತಹ ಉತ್ತರ. ಇಲ್ಲಿ 41ನೇ ಪ್ರಶ್ನೆ, ಹಿಂದೂ ಧರ್ಮಶಾಸ್ತ್ರದ ಪ್ರಕಾರ ಬ್ರಾಹ್ಮಣ ಮಹಿಳೆ ಮತ್ತು ವೈಶ್ಯ ವರ್ಣ ಪುರುಷನ ನಡುವಿನ ವಿವಾಹವನ್ನು ಹೀಗೆ ಕರೆಯಲಾಗುತ್ತದೆ ಅಂತ ಇದೆ. ಆಸ್ ಪರ್ ಹಿಂದೂ ಧರ್ಮಶಾಸ್ತ್ರ, ಮ್ಯಾರೇಜ್ ಬಿಟ್ವೀನ್ ಅ ಬ್ರಾಹ್ಮಿನ್ ವುಮೆನ್ ಆ್ಯಂಡ್ ಅ ಮ್ಯಾನ್ ಫ್ರಮ್ ವೈಶ್ಯ ವರ್ಣ ಇಸ್ ಕಾಲ್ಡ್ ಏನಂತ ಹೇಳಿ ಕರೀತಾರೆ. ಆಪ್ಷನ್ ಎ ಪ್ರತಿಲೋಮ, ಆಪ್ಷನ್ ಬಿ ಅನುಲೋಮ, ಆಪ್ಷನ್ ಸಿ ಎಕ್ಸೋಗಾಮಿ, ಆಪ್ಷನ್ ಡಿ ಪ್ರೇಮ ವಿವಾಹ ಅಂತ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಎ ಪ್ರತಿಲೋಮ ಅಂತ ಹೇಳಿ ಕರೀತಾರೆ. ಒಬ್ಬ ಬ್ರಾಹ್ಮಣ ಮಹಿಳೆ ಹಾಗೆ ವೈಶ್ಯ ವರ್ಣ ಪುರುಷನ ನಡುವೆ ಆಗ್ತಕ್ಕಂತಹ ವಿವಾಹವನ್ನು ಅಥವಾ ಮದುವೆಯನ್ನು ಪ್ರತಿಲೋಮ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟು 42ನೇ ಪ್ರಶ್ನೆ, ಭಾರತ ವರ್ಷ ಎಂಬ ಪದವು ಇಂಗ್ಲೀಷ್ನಲ್ಲಿ ದ ಟರ್ಮ್ ಭಾರತ್ ವರ್ಷ ಸ್ಟ್ಯಾಂಡ್ಸ್ ಫಾರ್ ಅಂತ ಇದೆ. ಭಾರತ ವರ್ಷ ಅಂತಕ್ಕಂಥ ಪದ ಯಾವುದನ್ನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿ. ಸೊ ಆಪ್ಷನ್ ಎ ಮೂಲಭೂತ ಏಕತೆ, ಆಪ್ಷನ್ ಬಿ ಏಕತೆ ಮತ್ತು ವೈವಿಧ್ಯತೆ, ಆಪ್ಷನ್ ಸಿ ಭೌಗೋಳಿಕ ಏಕತೆ, ಆಪ್ಷನ್ ಡಿ ಸಾಂಸ್ಕೃತಿಕ ಏಕತೆ. ಇಲ್ಲಿ ಮೊದಲನೇದೇನಿದೆ, ಫಂಡಮೆಂಟಲ್ ಯೂನಿಟಿ ಅನ್ನೋದು, ಮೂಲಭೂತ ಏಕತೆ ಅನ್ನೋದು ಭಾರತ ವರ್ಷ ಅಂತಕ್ಕಂತಹ ಒಂದು ಪದ ಏನಿದೆ ಅದು ಇಂಡಿಕೇಟ್ ಮಾಡುವಂಥದ್ದು. ಸೊ ಆಪ್ಷನ್ ಎ ಸರಿಯಾದಂತಹ ಉತ್ತರ. ನೆಕ್ಸ್ಟು 43ನೇ ಪ್ರಶ್ನೆ ನೋಡಿ, ರಾಜ್ಯದ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳ ಯಾರ ಸಲಹೆಯ ಮೇರೆಗೆ ನೇಮಕ ಮಾಡಲಾಗುತ್ತದೆ ಅಂತ ಇದೆ. ದ ಗವರ್ನರ್ ಆಫ್ ಅ ಸ್ಟೇಟ್ ಈಸ್ ಅಪಾಯಿಂಟೆಡ್ ಬೈ ದ ಪ್ರೆಸಿಡೆಂಟ್ ಆನ್ ದ ಅಡ್ವೈಸ್ ಆಫ್ ದ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ, ಆಪ್ಷನ್ ಎ ಪ್ರೈಮ್ ಮಿನಿಸ್ಟರ್ ಏನಿದೆ ಇದು ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್. 44ನೇ ಪ್ರಶ್ನೆ, ರಾಜ್ಯಸಭೆಯನ್ನು ವಿಧಾನ ಪರಿಷತ್ನಿಂದ ಪ್ರತ್ಯೇಕಿಸುವ ಒಂದು ವೈಶಿಷ್ಟ್ಯ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ದೋಷಾರೋಪಣೆಯ ಅಧಿಕಾರ, ಇದು ಆಪ್ಷನ್ ಎ ಏನಿದೆ ಸರಿಯಾದಂತಹ ಉತ್ತರ. ರಾಜ್ಯಸಭೆಯನ್ನು ವಿಧಾನ ಪರಿಷತ್ನಿಂದ ಪ್ರತ್ಯೇಕಿಸತಕ್ಕಂತಹ ಒಂದು ವೈಶಿಷ್ಟ್ಯತೆ ಏನಪ್ಪ ಅಂತ ಹೇಳಿದ್ರೆ, ದೋಷಾರೋಪಣೆಯ ಒಂದು ಅಧಿಕಾರ ಏನಿದೆ ಇದು ಸರಿಯಾದ ಉತ್ತರ. 45ನೇ ಪ್ರಶ್ನೆ, ಸಂವಿಧಾನದ 78ನೇ ವಿಧಿಯು ವ್ಯವಹರಿಸುವುದು ಅಂತ ಇದೆ. ಸೊ ಆರ್ಟಿಕಲ್ 78 ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಆಪ್ಷನ್ ಬಿ ಕೊಟ್ಟಿದ್ದಾರೆ ನೋಡಿ, ಸರ್ಕಾರದ ನಿರ್ಧಾರಗಳು ಮತ್ತು ನೀತಿಗಳ ಬಗ್ಗೆ ಅಧ್ಯಕ್ಷರಿಗೆ ತಿಳಿಸುವ ಪ್ರಧಾನಮಂತ್ರಿಯ ಕರ್ತವ್ಯ, ಇದು ಸಂವಿಧಾನದ 78ನೇ ವಿಧಿ ಏನು ಮಾಡುತ್ತೆ ಡೀಲ್ ಮಾಡುವಂಥದ್ದು. ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟು 46ನೇ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಗಳು ಸತ್ಯವಾಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಟ್ರೂ ಅಂತ ಇದೆ. ಆಪ್ಷನ್ ಎ ನೋಡಿ, ಕಾಮನ್ವೆಲ್ತ್ ರಾಷ್ಟ್ರಗಳ ಭಾರತದ ಸದಸ್ಯತ್ವವು ಭಾರತದ ಸಾರ್ವಭೌಮತ್ವದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಆಪ್ಷನ್ ಬಿ, ವಿಶ್ವಸಂಸ್ಥೆಯಲ್ಲಿ ಭಾರತದ ಸದಸ್ಯತ್ವವು ಭಾರತದ ಸಾರ್ವಭೌಮತ್ವವನ್ನು ಮಿತಗೊಳಿಸುವುದಿಲ್ಲ. ಆಪ್ಷನ್ ಸಿ, ಭಾರತವು ವಿದೇಶಿ
ಪ್ರದೇಶವನ್ನು ಸ್ವಾಧೀನಪಡಿಸಿಕೊಳ್ಳಬಹುದು ಅಥವಾ ವಿದೇಶಿ ರಾಜ್ಯದ ಪರವಾಗಿ ತನ್ನ ಪ್ರದೇಶದ ಒಂದು ಭಾಗವನ್ನು ಬಿಟ್ಟುಕೊಡಬಹುದು. ಆಪ್ಷನ್ ಡಿ ಮೇಲಿನ ಎಲ್ಲವೂ, ಆಲ್ ಆಫ್ ದ ಎಬೋ ಅಂತ ಇದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರಗಳು ಅಂತ ಹೇಳಿದ್ರೆ ಆಪ್ಷನ್ ಬಿ, ವಿಶ್ವಸಂಸ್ಥೆಯಲ್ಲಿ ಭಾರತದ ಸದಸ್ಯತ್ವ ಭಾರತದ ಸಾರ್ವಭೌಮತ್ವವನ್ನು ಮಿತಿಗೊಳಿಸುವುದಿಲ್ಲ ಅನ್ನೋದು ಏನು, ಇದು ಸರಿಯಾದಂತಹ ಆನ್ಸರ್. ನೆಕ್ಸ್ಟು 47ನೇ ಪ್ರಶ್ನೆ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವುದು 1977 ಕೇಶವಾನಂದ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣದ ಫಲಿತಾಂಶವಾಗಿರುವಂಥದ್ದು ಅಂತ ಪ್ರಶ್ನೆ. ಸೊ ಇಲ್ಲಿ ಉತ್ತರ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಪೀಠಿಕೆಯು ಭಾರತೀಯ ಸಂವಿಧಾನದ ಒಂದು ಭಾಗವಾಗಿದೆ ಮತ್ತು ಸಂಸತ್ತಿನ ತಿದ್ದುಪಡಿ ಅಧಿಕಾರಕ್ಕೆ ಒಳಪಟ್ಟಿರುತ್ತದೆ ಅನ್ನೋದು ಏನು ಸರಿಯಾದಂತಹ ಉತ್ತರ. ನೆಕ್ಸ್ಟು 48ನೇ ಪ್ರಶ್ನೆ. EVM ಯಂತ್ರಗಳ ಬಳಕೆ ಡ್ಯಾಶ್ ಶತಕದಿಂದ ಪ್ರಾರಂಭವಾಯಿತು ಅಂತ ಇದೆ. ಯಾವಾಗಿನಿಂದ EVM ಮೆಷಿನ್ಸ್ಗಳನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ರು ಅಂತ ಹೇಳಿ. ಸೊ ಆಪ್ಷನ್ ಸಿ 1990 ಏನಿದೆ ಸರಿಯಾದಂತಹ ಉತ್ತರ. 1990 ಈ ಒಂದು EVM ಮೆಷಿನ್ಗಳನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ರು. 49ನೇ ಪ್ರಶ್ನೆ. ರಾಜ್ಯ ನೀತಿಯು ಡ್ಯಾಶ್ ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದ ನಿಬಂಧನೆಯನ್ನು ಒಳಗೊಂಡಿದೆ ಅಂತ ಇದೆ. ಆಪ್ಷನ್ ಎ ನಿಯಮಗಳು ಮತ್ತು ನಿಬಂಧನೆಗಳು, ಆಪ್ಷನ್ ಸಿ ನಿಯಮಗಳು ಮತ್ತು ಷರತ್ತುಗಳು, ಆಪ್ಷನ್ ಸಿ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಆಪ್ಷನ್ ಡಿ ಮಾಹಿತಿ ಹಕ್ಕು ಕಾಯಿದೆ. ಇದಕ್ಕೆ ಸರಿಯಾದಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಪ್ರಜಾಸತ್ತಾತ್ಮಕ ವಿಕೇಂದ್ರೀಕರಣದ ನಿಬಂಧನೆಯನ್ನು ಒಳಗೊಂಡಿರುವಂಥದ್ದು. ಓಕೆ, ನೆಕ್ಸ್ಟು 50ನೇ ಪ್ರಶ್ನೆ ನೋಡಿ. ನಂಜುಂಡಪ್ಪ ಸಮಿತಿ ಎಷ್ಟು ತಾಲೂಕುಗಳನ್ನು ಅತ್ಯಂತ ಹಿಂದುಳಿದ ತಾಲೂಕುಗಳೆಂದು ಗುರುತಿಸಿದೆ ಅಂತ ಇದೆ. ಸೊ ಇಲ್ಲಿ 39 ತಾಲೂಕುಗಳನ್ನು ನಂಜುಂಡಪ್ಪ ಸಮಿತಿ ಏನು ಮಾಡಿದೆ, ಬಹಳನೇ ಹಿಂದೆ ಉಳಿದಿರ್ತಕ್ಕಂತಹ ತಾಲೂಕುಗಳು ಅಂತ ಹೇಳಿ ಇದು ಐಡೆಂಟಿಫೈ ಮಾಡಿರುವಂಥದ್ದು. ಯಾವುದು? ನಂಜುಂಡಪ್ಪ ಸಮಿತಿ. ಎಷ್ಟು ತಾಲೂಕುಗಳನ್ನು? 39 ತಾಲೂಕುಗಳನ್ನು. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ. 51ನೇ ಪ್ರಶ್ನೆ ನೋಡಿ. ಸಂಸದೀಯ ರೀತಿಯ ಸರ್ಕಾರದಲ್ಲಿ ಮಂತ್ರಿಗಳ ಮಂಡಳವು ಯಾರ ಬೆಂಬಲವನ್ನು ಹೊಂದಿರುವವರೆಗೆ ಅಧಿಕಾರದಲ್ಲಿ ಇರಬಹುದು ಅಂತ ಕೇಳಿದರೆ, ಸೊ ಇದಕ್ಕೆ ಸರಿಯಾದಂತಹ ಉತ್ತರನ ಡೈರೆಕ್ಟಾಗಿ ಹೇಳ್ತೀನಿ. ಸಂಸತ್ತಿನ ಕೆಳಮನೆಯ ಬಹುಪಾಲು ಸದಸ್ಯರು, ಮೆಜಾರಿಟಿ ಆಫ್ ದ ಮೆಂಬರ್ಸ್ ಆಫ್ ದ ಲೋವರ್ ಹೌಸ್ ಆಫ್ ಪಾರ್ಲಿಮೆಂಟ್ ಏನಿದೆ, ಕೆಳಮನೆಯ ಬಹುಪಾಲು ಸದಸ್ಯರು ಇವರ ಒಂದು ಬೆಂಬಲ ಇರೋ ತನಕನೂ ಕೂಡ ಅಧಿಕಾರದಲ್ಲಿ ಇರಬಹುದು ಅಂತ ಹೇಳಿ, ಇದು ಸರಿಯಾದ ಉತ್ತರ. 52ನೇ ಪ್ರಶ್ನೆ. ಅಕ್ಬರನ ಆದೇಶದ ಅಡಿಯಲ್ಲಿ ಅಭೂತಪೂರ್ವ ದೊಡ್ಡ ಕ್ಯಾನ್ವಸ್ನಲ್ಲಿ ಚಿತ್ರಿಸಲಾದ ಪ್ರಸಿದ್ಧ ಹಂಜಾ ನಾಮವನ್ನು ಮೂಲತಃ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಅಂತ ಇದೆ. ಸೊ ಇದು ಆಪ್ಷನ್ ಎ ಅರೇಬಿಕ್, ಆಪ್ಷನ್ ಬಿ ಪರ್ಷಿಯನ್, ಆಪ್ಷನ್ ಸಿ ಚಕ್ಟೈ ಟರ್ಕಿಶ್, ಆಪ್ಷನ್ ಡಿ ಹಿಂದಿ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಪರ್ಷಿಯನ್ ಭಾಷೆಯಲ್ಲಿ ಇದನ್ನು ಬರೆಯಲಾಗಿರುವಂಥದ್ದು. 53ನೇ ಪ್ರಶ್ನೆ ನೋಡಿ. ಬುದ್ಧನ ಮೂರ್ತಿಯನ್ನು ಚಿನ್ನದ ನಾಣ್ಯಗಳ ಮೇಲೆ ಬೋಟೋ ಮತ್ತು ತಾಮ್ರದ ನಾಣ್ಯಗಳ ಮೇಲೆ ಸಕಮನೋ ಬೋಟೋ ಎಂದು ಪರಿಚಯಿಸಿದವರು ಯಾರು? ಇದಕ್ಕೆ ಸರಿಯಾದಂತಹ ಉತ್ತರ ಕಾನಿಷ್ಕ. ಇವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಬುದ್ಧನ ಚಿನ್ನದ ಮೂರ್ತಿಯ ಮೇಲೆ ಬೋಟೋ ಹಾಗೆ ಸಕಮನೋ ಬೋಟೋ ಅಂತ ಹೇಳಿ ಪರಿಚಯವನ್ನು ಮಾಡೋ ಅಂಥದ್ದು. ನೆಕ್ಸ್ಟ್ 54ನೇ ಪ್ರಶ್ನೆ. ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಸ್ವದೇಶಿ ಚಳುವಳಿಯನ್ನು ಉಲ್ಲೇಖಿಸಿ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಕೆಳಗೆ ಕೊಟ್ಟಿರ್ತಕ್ಕಂತಹ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿಲ್ಲ ಅನ್ನುವಂಥದ್ದು. ಆಪ್ಷನ್ ಎ ನೋಡಿ, ಬಂಗಾಳದಲ್ಲಿ ಸ್ವದೇಶಿ ಚಳುವಳಿಯ ಥೀಮ್ ಹಾಡು ರವೀಂದ್ರನಾಥ ಅವರ ಅಮರ್ ಸೋನಾರ್ ಬಾಂಗ್ಲಾ ಆಗಿತ್ತು. ಆಪ್ಷನ್ ಬಿ, ಸೈಯದ್ ಹೈದರ್ ರಾಜಾ ದೆಹಲಿಯಲ್ಲಿ ಸ್ವದೇಶಿ ಚಳುವಳಿಯನ್ನು ಮುನ್ನಡೆಸಿದರು. ಆಪ್ಷನ್ ಸಿ, ಗಣಪತಿ ಮತ್ತು ಶಿವಾಜಿ ಉತ್ಸವಗಳು ಬಂಗಾಳದಲ್ಲಿ ಸ್ವದೇಶಿ ಪ್ರಚಾರಕ್ಕೆ ಮಾಧ್ಯಮವಾಯಿತು. ಆಪ್ಷನ್ ಡಿ, 1907 ಕಾಂಗ್ರೆಸ್ನ ಸೂರತ್ ವಿಭಜನೆಯು ಸ್ವದೇಶಿ ಚಳುವಳಿಯನ್ನು ದುರ್ಬಲಗೊಳಿಸಿತು ಅಂತ ಇದೆ. ಸೊ ಇಲ್ಲಿ ಕ್ವೆಶನ್ ಏನಿದೆ, ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಸ್ವದೇಶಿ ಚಳುವಳಿಯನ್ನು ಉಲ್ಲೇಖಿಸಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಇದಕ್ಕೆ ಸರಿಯಾದ ಉತ್ತರ ಏನು? ಆಪ್ಷನ್ ಸಿ, ಗಣಪತಿ ಮತ್ತು ಶಿವಾಜಿ ಉತ್ಸವಗಳು ಬಂಗಾಳದಲ್ಲಿ ಸ್ವದೇಶಿ ಪ್ರಚಾರಕ್ಕೆ ಮಾಧ್ಯಮವಾಯಿತು. ಇದು ಸರಿಯಾದಂತಹ ಉತ್ತರ ಅಲ್ಲ, ಇದು ಸರಿಯಾಗಿರಲಿಲ್ಲ ಅಂತ ಹೇಳಿ. 55ನೇ ಪ್ರಶ್ನೆ ನೋಡಿ. ಪಟ್ಟಿ 1 ಮತ್ತು ಪಟ್ಟಿ 2 ಅದನ್ನು ಹೊಂದಿಸಿ ಹಾಗೆ ಪಟ್ಟಿಗಳ ಕೆಳಗೆ ನೀಡಲಾದ ಕೋಡನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಟ್ಟಿ 1 ಆಯಗಾರರು ಕರ್ಣಂ ಮಣಿಯಂ ತಲೈಯಾರಿ ಅಂತ ಇದೆ. ಪಟ್ಟಿ 2 ಗ್ರಾಮ ಸೇವಕರು ಪೊಲೀಸ್ ಅಕೌಂಟೆಂಟ್ ಗ್ರಾಮ ಸೇವಕ ಅಂತ ಇದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ನೋಡಿ, ಇಲ್ಲಿ ಆಪ್ಷನ್ ಬಿ ಎ ಆಯಗಾರರು ಅಂತ ಹೇಳಿದ್ರೆ
ಗ್ರಾಮ ಸೇವಕರು ಅಂತಲೇ ಆನ್ಸರ್ ಕೊಟ್ಟಿದ್ದಾರೆ. ಆಮೇಲೆ ಕರ್ಣಂ ಅಂತ ಹೇಳಿದ್ರೆ ಇಲ್ಲಿ ಅಕೌಂಟೆಂಟ್ ಅಂತ ಇದೆ, ಮಣಿಯಂ ಅಂತ ಹೇಳಿದ್ರೆ ಗ್ರಾಮ ಸೇವಕ, ತಲೈ ಯಾರಿ ಅಂತ ಹೇಳಿದ್ರೆ ಪೊಲೀಸ್. ಸೊ ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಬೇಕಾದರೆ ಈ ಟೇಬಲ್ನ ನೀವು ನೀಟಾಗಿ ನೋಟ್ ಮಾಡ್ಕೋಬಹುದು. ಇನ್ನು 56ನೇ ಪ್ರಶ್ನೆ ನೋಡಿ. ಈ ಕೆಳಗಿನವುಗಳಲ್ಲಿ ಯಾವ ಚಳುವಳಿ ಸತ್ಯಾಗ್ರಹಗಳು ಸರಿಯಾದ ಕಾಲಾನುಕ್ರಮವನ್ನು ಸೂಚಿಸುತ್ತದೆ ಅಂತ ಇದೆ. ಆಪ್ಷನ್ ಎ ಖಿಲಾಫತ್ ಚಳುವಳಿ, ರೌಲತ್ ಸತ್ಯಾಗ್ರಹ, ಖೇಡಾ ಸತ್ಯಾಗ್ರಹ, ಚಂಪಾರಣ್. ಆಪ್ಷನ್ ಬಿ ಚಂಪಾರಣ್ ಸತ್ಯಾಗ್ರಹ, ಖೇಡಾ ಸತ್ಯಾಗ್ರಹ, ರೌಲಟ್ ಸತ್ಯಾಗ್ರಹ, ಖಿಲಾಫತ್ ಚಳುವಳಿ. ಆಪ್ಷನ್ ಸಿ ಖಿಲಾಫತ್ ಚಳುವಳಿ, ಖೇಡಾ ಸತ್ಯಾಗ್ರಹ, ರೌಲಟ್ ಸತ್ಯಾಗ್ರಹ, ಚಂಪಾರಣ್. ಚಂಪಾರಣ್ ಸತ್ಯಾಗ್ರಹ, ರೌಲಟ್ ಸತ್ಯಾಗ್ರಹ, ಖೇಡಾ ಸತ್ಯಾಗ್ರಹ ಮತ್ತು ಖಿಲಾಫತ್ ಸತ್ಯಾಗ್ರಹ ಅಂತ ಇದೆ. ಸೊ ಕ್ವೆಶನ್ ಏನಿದೆ, ಯಾವ ಚಳುವಳಿ ಸತ್ಯಾಗ್ರಹಗಳು ಕರೆಕ್ಟಾಗಿ ಕಾಲಾನುಕ್ರಮದಲ್ಲಿ ಇದೆ ಅಂತ ಹೇಳಿ. ಸೊ ಇಲ್ಲಿ ಆಪ್ಷನ್ ಬಿ ಚಂಪಾರಣ್ ಸತ್ಯಾಗ್ರಹ ಫಸ್ಟ್ ಆಗುತ್ತೆ, ಆಮೇಲೆ ಖೇಡಾ ಸತ್ಯಾಗ್ರಹ, ಆಮೇಲೆ ರೌಲಟ್ ಸತ್ಯಾಗ್ರಹ, ಕೊನೆಯದಾಗಿ ಖಿಲಾಫತ್ ಚಳುವಳಿ. ಆಪ್ಷನ್ ಬಿ ಸರಿಯಾದ ಉತ್ತರ. 57ನೇ ಪ್ರಶ್ನೆ, ಕೃಷ್ಣದೇವರಾಯನ ಅಮುಕ್ತ ಮೌಲ್ಯದಲ್ಲಿ ಕೆಳಗಿನವುಗಳಲ್ಲಿ ಯಾವುದನ್ನು ಮುಖ್ಯ ವೆಚ್ಚಗಳೆಂದು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿ. ಸೊ ಆಪ್ಷನ್ ಎ ರಾಜನ ವೈಯಕ್ತಿಕ ದತ್ತಿಗಳು ಮತ್ತು ಖರ್ಚು, ಆಪ್ಷನ್ ಬಿ ಕವಿಗಳು, ವಿದ್ವಾಂಸರು, ಕಲಾವಿದರು ಇತ್ಯಾದಿಗಳ ನಿರ್ವಹಣೆ, ಮೂರನೇ ಒಂದು ಅಂಶ ಅಭಿವೃದ್ಧಿ ಚಟುವಟಿಕೆಗಳು ಮತ್ತು ಸಾಮ್ರಾಜ್ಯದ ಭದ್ರತೆ, ನಾಲ್ಕನೇ ಅಂಶ ಕುದುರೆಗಳ ಸ್ವಾಧೀನ ಮತ್ತು ನಿರ್ವಹಣೆ, ಐದನೇ ಅಂಶ ಪ್ರಾದೇಶಿಕ ವಿಸ್ತರಣೆಗಾಗಿ ಮಿಲಿಟರಿ ಕಾರ್ಯಗಳು. ನೆಕ್ಸ್ಟು ಪಾಯಿಂಟ್ ಏನಪ್ಪ ಅಂದರೆ ಆಲ್ ಆಫ್ ದೆಮ್ ಅಂತ ಕೊಟ್ಟಿದ್ದಾರೆ, ಮೇಲಿನ ಎಲ್ಲವೂ ಕೂಡ ಅಂತ ಹೇಳಿ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಕೊಟ್ಟಿದ್ದಾರೆ, 1, 3, 4 ಮತ್ತು 5 ಅಂತ ಹೇಳಿ. ಒಂದನೇದು ರಾಜನ ವೈಯಕ್ತಿಕ ದತ್ತಿಗಳು ಮತ್ತು ಖರ್ಚು, ಮೂರನೇದು ಅಭಿವೃದ್ಧಿ ಚಟುವಟಿಕೆಗಳು ಮತ್ತು ಸಾಮ್ರಾಜ್ಯದ ಭದ್ರತೆ, ಕುದುರೆಗಳ ಸ್ವಾಧೀನ ಮತ್ತು ನಿರ್ವಹಣೆ, ಹಾಗೆ ಪ್ರಾದೇಶಿಕ ವಿಸ್ತರಣೆಗಾಗಿ ಮಿಲಿಟರಿ ಕಾರ್ಯಾಚರಣೆಗಳು. ಇಷ್ಟು ಕೂಡ ಏನಾಗಿರೋವಂಥದ್ದು, ಈ ಒಂದು ಅಮುಕ್ತ ಮೌಲ್ಯದಲ್ಲಿ ಉಲ್ಲೇಖ ಮಾಡಿರೋವಂಥದ್ದು. ನೆಕ್ಸ್ಟು 58ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆಪ್ಷನ್ ಎ ಪಾಯಿಂಟ್ ನಂಬರ್ ಎ, ಶ್ರವಣಬೆಳಗೋಳದಲ್ಲಿನ ಗುಮ್ಮಟೇಶ್ವರ ವಿಗ್ರಹವು ಜೈನರ ಮೊದಲ ತೀರ್ಥಂಕರನಾಗಿದ್ದಾನೆ ಅಂತ ಇದೆ. ಆಪ್ಷನ್ ಬಿ ಭಾರತದ ಅತಿ ದೊಡ್ಡ ಬೌದ್ಧ ವಿಹಾರ ಸಿಂಧ್ ಪ್ರದೇಶದಲ್ಲಿದೆ. ಆಪ್ಷನ್ ಸಿ ರಾಷ್ಟ್ರಕೂಟರು ಖಜುರಾಹೋ ದೇವಾಲಯಗಳ ನಿರ್ಮಾತೃಗಳು. ಆಪ್ಷನ್ ಡಿ ಹೊಯ್ಸಳೇಶ್ವರ ದೇವಾಲಯಗಳು ಶಿವನಿಗೆ ಅರ್ಪಿತವಾಗಿದೆ ಅಂತ ಇದೆ. ಸೊ ಇಲ್ಲಿ ಏನು ಯಾವ ಹೇಳಿಕೆ ಸರಿಯಾಗಿದೆ ಅಂತ ಹೇಳಿದ್ರೆ ಆಪ್ಷನ್ ಡಿ ಹೊಯ್ಸಳೇಶ್ವರ ದೇವಾಲಯಗಳು ಯಾರಿಗೆ ಅರ್ಪಿತವಾಗಿರುವಂಥದ್ದು, ಶಿವನಿಗೆ ಅರ್ಪಿತವಾಗಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ. 59ನೇ ಪ್ರಶ್ನೆ ನೋಡಿ, 2ನೇ ಪುಲಕೇಶಿಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ? 2ನೇ ಪುಲಕೇಶಿ ಬಗ್ಗೆ ಯಾವ ಒಂದು ಹೇಳಿಕೆ ರಾಂಗ್ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಡೈರೆಕ್ಟಾಗಿ ಆನ್ಸರ್ಗೆ ಹೋಗ್ತೀನಿ. ಅವನು ಬಾದಾಮಿಯಲ್ಲಿ ವೈಷ್ಣವ ಗುಹಾಲಯವನ್ನು ನಿರ್ಮಿಸಿದನು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ ಇಲ್ಲಿ ಸರಿಯಾಗಿಲ್ಲ. ಯಾಕಂದರೆ ಅವನು ತನ್ನ ಚಿಕ್ಕಪ್ಪ ಮಂಗಳೇಶನ ಜೊತೆಗೆ ಅಂತರ್ಯುದ್ಧ ಮಾಡ್ತಾನೆ, ಅದು ಕೂಡ ಹೌದು. ರವಿಕೀರ್ತಿ ಐಹೊಳೆ ಶಾಸನದಲ್ಲಿ ಪುಲಕೇಶಿಯ ಸಾಧನೆಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾನೆ, ಅದು ಕೂಡ ಹೌದು. ಹಾಗೆ ದೀರ್ಘಕಾಲದ ಪಲ್ಲವ ಚಾಳುಕ್ಯ ಸಂಘರ್ಷಕ್ಕೆ ನಾಂದಿಯನ್ನು ಹಾಕಿದ್ದಾನೆ, ಅದು ಕೂಡ ಹೌದು. ಬಟ್ ಇಲ್ಲಿ ಆಪ್ಷನ್ ಸಿ ಏನಿದೆ, ಬಾದಾಮಿಯಲ್ಲಿ ವೈಷ್ಣವ ಗುಹಾಲಯವನ್ನು ನಿರ್ಮಾಣ ಮಾಡ್ತಾನೆ ಅನ್ನೋದು ರಾಂಗ್. ಸೊ ಹಾಗಾಗಿ ಅದು ಇಲ್ಲಿ ಸರಿಯಾದಂತಹ ಉತ್ತರ ಆಗಿದೆ. ಇನ್ನು ಈ ವಿಡಿಯೋದ ಕೊನೆಯ ಪ್ರಶ್ನೆಯೇ ನೋಡೋಣ, ಈ ಕೆಳಗಿನ ಯಾವ ಹೇಳಿಕೆಯು ಕದಂಬ ರಾಜ್ಯಸ್ಥಾಪಕ ಮಯೂರವರ್ಮನ ಕುರಿತು ನಿಜ ಅಲ್ಲ ಅಂತ ಹೇಳಿ. ಸೊ ಕದಂಬ ವಂಶವನ್ನು ಸ್ಥಾಪನೆ ಮಾಡಿದ್ಯಾರು ಮಯೂರವರ್ಮ. ಮಯೂರವರ್ಮನ ಬಗ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಲ್ಲಿ ಯಾವುದು ಸರಿಯಾದುದಲ್ಲ ಅಂತ ಹೇಳಿ. ಆತ ಪ್ರಾರಂಭದಲ್ಲಿ ಬ್ರಾಹ್ಮಣನಾಗಿದ್ದು ನಂತರ ಕ್ಷತ್ರಿಯನಾಗ್ತಾನೆ. ಆತ ಕಾಂಚೀಪುರಂನಲ್ಲಿನ ಉನ್ನತ ಶಿಕ್ಷಣಕ್ಕಾಗಿ ತೆರಳ್ತಾನೆ. ತಾಳಗುಂದದ ಸ್ತಂಭ ಶಾಸನವನ್ನು ಕೆತ್ತಿಸ್ತಾನೆ. ಕರ್ನಾಟಕದ ಕರಾವಳಿಯಲ್ಲಿ ಬ್ರಾಹ್ಮಣರು ನೆಲೆಸಲು ಆತ ಕಾರಣನಾಗ್ತಾನೆ ಅಂತ ಇದೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ತಾಳಗುಂದ ಸ್ತಂಭ ಶಾಸನವನ್ನು ಕೆತ್ತಿಸ್ತಾನೆ ಅನ್ನೋದು ಸರಿಯಾದಂತಹ ಉತ್ತರ ಅಲ್ಲ. ಸೊ ಹಾಗಾಗಿ ಇಲ್ಲಿ ಅದು ಕರೆಕ್ಟ್ ಆಗಿರ್ತಕ್ಕಂತಹ ಉತ್ತರ. ಸೊ ಮಯೂರವರ್ಮನ ಕುರಿತು ನಿಜವಾಗದೇ ಇರುವಂತಹ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ ಅದೇ ತಾಳಗುಂದ ಸ್ತಂಭ ಶಾಸನವನ್ನು ಕೆತ್ತಿಸ್ತಾನೆ ಅಂತಕ್ಕಂಥದ್ದು ರಾಂಗ್ ಆಗಿರ್ತಕ್ಕಂತಹ ಆನ್ಸರ್.
ಸೊ ಈ ತಾಳಗುಂದ ಶಾಸನ ಏನಿದೆ, ಮಯೂರ ಶರ್ಮನೇ ಕದಂಬರ ಮೊದಲ ದೊರೆ ಅಂತ ತಿಳಿಸ್ಕೊಡ್ತಕ್ಕಂತಹ ಶಾಸನ ಅಷ್ಟೇ ಹೊರತು ಮಯೂರ ವರ್ಮನೇ ಈ ತಾಳಗುಂದ ಶಾಸನವನ್ನು ಕೆತ್ತಿಸಿದ್ದು ಅಲ್ಲ. ಸೊ ಈ ಒಂದು ತಾಳಗುಂದ ಶಾಸನದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ತಾಳಗುಂದ ಶಾಸನವನ್ನು ರಚನೆ ಮಾಡಿದ ಯಾರಪ್ಪ ಅಂತ ಹೇಳಿದ್ರೆ, ಕುಬ್ಜ ಕವಿ ಅಂತಕ್ಕಂಥವನು ತಾಳಗುಂದ ಶಾಸನವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಹಾಗೆ ಈ ಒಂದು ತಾಳಗುಂದ ಶಾಸನದ ರಚನೆಯ ಕಾಲದಲ್ಲಿ ಇದ್ದಂತಹ ದೊರೆ ಯಾರಪ್ಪ ಅಂತ ಹೇಳಿದ್ರೆ, ಕಾಕುತ್ಸ ವರ್ಮ ತಾಳಗುಂದ ಶಾಸನದ ರಚನೆಯ ಕಾಲದಲ್ಲಿ ಇದ್ದಂತಹ ದೊರೆ ಅಥವಾ ರಾಜ. ಈ ತಾಳಗುಂದ ಇರೋದು ಎಲ್ಲಿ ಅಂತ ಹೇಳಿದ್ರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ ತಾಳಗುಂದ ಇರೋ ಅಂಥದ್ದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ಮುಂದುವರೆದ 30 ಪ್ರಶ್ನೆಗಳನ್ನ ತಿಳಿಸ್ಕೊಡೋಂಥ ಪ್ರಯತ್ನ ಮಾಡಿದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋ ಯಾರು ನೋಡಿಲ್ವೋ ಅದು ಆ ಒಂದು ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಖಂಡಿತವಾಗ್ಲೂ ನೀವು ಅದನ್ನು ಹೋಗಿ ನೋಡ್ಕೊಂಬಂದು ಈ ವಿಡಿಯೋನ ನೋಡಿ, ನೆಕ್ಸ್ಟ್ ಮುಂದೆ ಬರ್ತಕ್ಕಂತಹ VAO ಎಕ್ಸಾಮ್ಗೆ ಖಂಡಿತವಾಗ್ಲೂ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ನ ನೋಡ್ತಾ ಇರಿ. ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.